ಹೆಸರು ವೈಷ್ಣವಿ. ನಾನು ಸುಜಂದ್ರ ಶಿಷ್ಯ ಪ್ರೌಢಶಾಲೆಯಿಂದ ಬಂದಿದ್ದೇನೆ. ನಾವು ಹೋಮ್ ಎಜುಕೇಶನ್ ಅನ್ನೋ ಪ್ರಾಜೆಕ್ಟ್ ಅನ್ನು ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಯಾರಪ್ಪ ಅಂದ್ರೆ ಶ್ರೀಗೌರಿ, ಕಾವೇರಿ, ಶೀತಲ್, ಕಾವ್ಯ ಅಂತ ನಾವು 5 ಜನ ಸೇರಿ ಈ ಪ್ರಾಜೆಕ್ಟ್ ಮಾಡಿದೀವಿ. ಹೋಮ್ ಈ ಪ್ರಾಜೆಕ್ಟ್ ಹೆಸರು ಏನಪ್ಪಾ? ಹೋಮ್ ಆಟೋಮೇಷನ್. ಇದು ಮನೆ ಸರನೇ ಇದೆಯಲ್ಲ, ಇದೇನ್ ಹೋಮ್ ಆಟೋಮೇಷನ್ ಆಗ್ತದ? ಹೋಮ್ ಆಟೋಮೇಷನ್ ನಾವ್ ಹೆಂಗ್ ರೆಡಿ ಮಾಡಿರಪ್ಪ ಅಂದ್ರೆ, ಫಸ್ಟ್ ಕ್ಯೂಬಿಟ್ಸ್. ಈ ಕ್ಯೂಬಿಟ್ಸ್ ಅಲ್ಲಿ 5 ಪಿಲ್ಲರ್ಸ್, ಪಿ ಬ್ಲಾಕ್, ಎಲ್ ಬ್ಲಾಕ್ ಅಂತ ಹೇಳಿ ಬೇರೆ ಬೇರೆ ತರ ಕ್ಯೂಬಿಟ್ಸ್ ಬರ್ತಾವ. ಈ ಕ್ಯೂಬಿಟ್ಸ್ ತಗೊಂಡು ಫಸ್ಟ್ ನಾವು ಮನೆ ತರ ಕಟ್ಕೋಬೇಕು. ಕಟ್ಕೊಂಡು ಫ್ಯಾನ್, ಎಲ್ ಇಡಿ ಮತ್ತೆ ಗೇಟ್ಸ್, ಡಿಸಿ ಮೋಟರ್ ಮತ್ತೆ ಸರ್ವೋ ಮೋಟರ್ ಅಂತ ಹೇಳಿ ಕನೆಕ್ಷನ್ ಕೊಟ್ಟಿದ್ವಿ. ನಮ್ ಬಾಡಿಲಿ ಬ್ರೇನ್ ಹೆಂಗ್ ಇಂಪಾರ್ಟೆಂಟ್ ಇರುತ್ತೋ ಹಂಗೆ ನಮ್ ರೋಬೋಟಿಕಲಿ ಏನಿರುತ್ತೆ ಮದರ್ ಬೋರ್ಡ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ನೀನು ನಿಮ್ ಮನೇಲಿ ಏನಪ್ಪಾ ಅಂದ್ರೆ ಲೈಟ್ ಆನ್ ಮಾಡ್ಬಿಟ್ಟು ಹಂಗೆ ಹೊರ ಹೋಗಿದ್ಯಾ, ಈಗ ನೀನ್ ಮನೆ ಬಂದು ಮತ್ತೆ ಬಟನ್ ಬಂದ್ ಮಾಡೋದ್ಕಿನ್ನ ಮೊಬೈಲಲ್ಲಿ ನೀನು ಏನಂತಾರಪ್ಪ ಮೊಬೈಲ್ ಅಲ್ಲಿ ನೀನು ಲೈಟ್ ಆಫ್ ಅಂದ್ರೆ ಲೈಟ್ ಆಫ್ ಆಗ್ತದಲ್ಲ, ಅದು ಒಳ್ಳೆ ಪ್ಲಾನ್ ಅಲ್ಲ ಅದು ಅಂದ್ರೆ. ಹಾ ಇದು ಸ್ಕೂಲ್ ಅಲ್ಲಿ ಮನೇಲಿ ಎಲ್ಲಾ ಕಡೆ ನೀವು ಯೂಸ್ ಮಾಡ್ಬೋದು. ಇದು ಪ್ರೋಗ್ರಾಮ್ ಇಲ್ಲಾದ್ರೆ ಯಾವ ರೀತಿ ಆಗ್ತದೆ? ಪ್ರೋಗ್ರಾಮಿಂಗ್ ಗೆ ನಾನು ಇನ್ನಿಬ್ರು ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ಕರಿತೀನಿ ಶೀತಲ್, ಕಾವ್ಯ. ಇವರಿಬ್ರು ನನ್ ಪ್ರೋಗ್ರಾಮಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರೋಗ್ರಾಮ್ ಒಳಗ್ ಏನಂದ್ರೆ ಟೂ ಟೈಪ್ಸ್ ಬರ್ತಾವ, ಡಿಸೈನರ್ಸ್ ಮತ್ತೆ ಬ್ಲಾಗ್. ಡಿಸೈನರ್ಸ್ ಒಳಗ್ ಏನೇನ್ ಬರ್ತದೆ ಅಂದ್ರೆ ಬ್ಲೂಟೂತ್ ಕ್ಲೈಂಟ್, ಸ್ಪೀಕರ್, ಸ್ಪೀಚ್ ರೆಕಗ್ನೈಸರ್, ಬಟನ್, ಎಲ್ ಇಡಿ ಮತ್ತೆ ಮೋಟರ್. ಮೋಟರ್ ಇದಕ್ಕೆ ಬೇಕಂದ್ರೆ ಫ್ಯಾನ್ ತಿರುಗ್ಲಾಕ್ ಏನೋ ಮೋಟರ್ ಬೇಕು, ಅದಕ್ಕೆ ಮೋಟರ್ ಏನೋ ಫ್ಯಾನ್ ಕನೆಕ್ಟ್ ಮಾಡಿರ್ತೀವಿ. ಎಲ್ ಇಡಿ ಅದಕ್ಕೆ ಬೇಕಪ್ಪ ಅಂದ್ರೆ ಲೈಟ್ ಗೆ ಬೇಕು. ಮತ್ತೆ ಲಿಸ್ಟ್ ಸ್ಪೀಕರ್, ಬ್ಲೂಟೂತ್ ಕ್ಲೈಂಟ್ ಅದಕ್ಕೆ ಬೇಕಂದ್ರೆ ಮದರ್ ಬೋರ್ಡಿಗೆ ಕನೆಕ್ಷನ್ ಕೊಡಕ್ಕೆ ಕನೆಕ್ಟ್ ಮಾಡಕ್ಕೆ ಬೇಕು. ಮೀಡಿಯಾ ಒಳಗ್ ಹೋಗಿ ಸ್ಪೀಚ್ ರೆಕಗ್ನೈಸರ್ ತಗೋಬೇಕು, ಅದು ನಾವು ಹೇಳಿದ್ದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸ್ಪೀಚ್ ರೆಕಗ್ನೈಸರ್ ಅವೆಲ್ಲ ಅದು ಡ್ರ್ಯಾಗ್ ಮಾಡ್ಕೊಂಡು ಸ್ಕ್ರೀನ್ ಮೇಲೆ ತಗೋಬೇಕು. ಎಲ್ ಇಡಿ ಮತ್ತೆ ಮೋಟರ್ ತಗೋಬೇಕು, ಅವ್ ಬಿ ಡ್ರ್ಯಾಗ್ ಮಾಡ್ಕೊಂಡು ಅಲ್ಲಿ ಇಟ್ಕೋಬೇಕು. ಮೇಲೆ ಯೂಸರ್ ಇಂಟರ್ಫೇಸ್ ಹೋಗಿ ಅಲ್ಲಿ ಬಟನ್ ಮತ್ ಅಲ್ಲಿ ಬಟನ್ ತಗೋಬೇಕು. ಫಸ್ಟ್ಗೆ ಬಟನ್ ಇರ್ತೈತಿ ಯೂಸರ್ ಇಂಟರ್ಫೇಸ್ ಒಳಗ. ನಮ್ಗೆಲ್ಲ ತಿಳಿದಾಗ ಪ್ಯಾಲೆಟ್ ಒಳಗ ಆಪ್ಷನ್ಸ್ ಇರ್ತಾವಲ್ಲ, ಅದ್ರೊಳಗ ಇನ್ನು ಒಂದೊಂದ್ ಆಪ್ಷನ್ ಒಳಗ ಮತ್ ಅದ್ರೊಳಗ ಇನ್ನೂ ಆಪ್ಷನ್ಸ್ ಇರ್ತಾವ. ಈಗ ನಾವು ಯೂಸರ್ ಇಂಟರ್ಫೇಸ್ ಒಳಗ ಬಟನ್ ಮತ್ತ ಲಿಸ್ಟ್ ಸ್ಪೀಕರ್ ತಗೋಬಹುದು. ಅದೇ ರೀತಿ ಕನೆಕ್ಟಿವಿಟಿ ಒಳಗ ಏನ್ ಬರ್ತದ ಅಂದ್ರೆ ಬ್ಲೂಟೂತ್ ಕ್ಲೈಂಟ್ ಬರ್ತದ. ಆಮೇಲೆ ಸ್ಪೀಚ್ ರೆಕಗ್ನೈಸರ್ ಎದ್ರೊಳಗ ಇರ್ತದ ಅಂದ್ರೆ ಮೀಡಿಯಾ ಒಳಗ ಇರ್ತದ, ತಗೊಂಡಿ ಡ್ರ್ಯಾಗ್ ಮಾಡ್ಕೋಬೇಕು. ಈ ಸ್ಕೂಲ್ ಮಕ್ಕಳು ಎಲ್ಲಾನು ಇದು ಯೂಸ್ ಮಾಡ್ಬೋದು? ಹಾ ಯೂಸ್ ಮಾಡ್ಬೋದು. ಆದ ನಂತರ ಬ್ಲಾಕ್ಸ್ ಗೆ ಹೋಗ್ಬೇಕು. ಬ್ಲಾಕ್ಸ್ ಗೆ ಹೋಗಿ ಈಗ ನೋಡ್ರಿ, ವೆನ್ ಬಟನ್ ಒಂದ್ ಕ್ಲಿಕ್, ನಾವು ಬಟನ್ ಕ್ಲಿಕ್ ಮಾಡಿದಾಗ ಏನಾಗ್ಬೇಕು ಅಂತ ಹೇಳಿ ಅದು ತಗೊಂಡು ಅದ ನಂತರ ಅದ್ರೊಳಗಿನ ಸ್ಪೀಚ್ ರೆಕಗ್ನೈಸರ್ ಒಳಗ ಸ್ಪೀಚ್ ರೆಕಗ್ನೈಸರ್ ಒನ್ ಅಂದ್ರೆ ನಾವು ಹೇಳಿದ್ದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅದನ್ನ ತಗೊಂಡು ಅದು ಸೆಟ್ ಮಾಡ್ಕೋಬೇಕು. ಆದ್ಮೇಲೆ ವೆನ್ ಸ್ಪೀಚ್ ರೆಕಗ್ನೈಸರ್ ಆಫ್ಟರ್ ಗೆಟಿಂಗ್ ಟೆಕ್ಸ್ಟ್, ನಾವು ಹೇಳಿದ್ದನ್ನ ಸ್ಪೀಚ್ ರೆಕಗ್ನೈಸರ್ ಕೇಳಿಸ್ಕೊಂಡ ನಂತರ ಏನ್ ಮಾಡ್ಬೇಕು ಅಂತ ಹೇಳಿ ಅದು ಒಂದ್ ತಗೊಂಡು, ಈಗ ಇಫ್ ದೆನ್ ಅಂದ್ರೆ ಅದು ಕೇಳಿಸ್ಕೊಂಡಿತ್ತಂದ್ರೆ ಅದು ಆದ್ಮೇಲೆ ಇಫ್ ಎಲ್ಸ್ ಅಂದ್ರೆ ಹಿಂಗ್ ಆಗ್ಬೇಕು ಅಥವಾ ಹಿಂಗ್ ಆಗ್ಬಾರ್ದು ಅಂತ ಹೇಳಿ ಅದನ್ನ ಅದ್ರೊಳಗ ಇದು ಕನೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ, ಇದು ನಾವು ಸ್ಕೂಲ್ ಮಕ್ಕಳದೆಲ್ಲ ಈಸಿ ಮಾಡ್ಬೋದಲ್ಲ. ಗೆಟ್ ರಿಸಲ್ಟ್ ಏನ್ ಬರ್ಬೇಕು ಅಂತ ಹೇಳಿ ಕಂಟೆಂಟ್ ಟೆಕ್ಸ್ ಪೀಸ್ ಒಳಗ ಫ್ಯಾನ್ ಆನ್ ಆಗ್ಬೇಕು ಅಥವಾ ಆಫ್ ಆಗ್ಬೇಕು ಅಂತ ಹೇಳಿ ಬರ್ಕೋಬೇಕು. ಇದೆಲ್ಲ ಪ್ರೋಗ್ರಾಮ್ ಬಹಳ ಇಂಟ್ರೆಸ್ಟಿಂಗ್ ಅದ, ಇದನ್ನ ನಾವು ಯಾವ ರೀತಿ ಇದು ನೋಡಕ್ ಹಾರ್ಡ್ ಅನ್ಸ್ಲತ್ತದ, ಯಾವ ರೀತಿ ನಾವು ಈಸಿಯಾಗಿ ಮಾಡ್ಕೋಬಹುದು? ಡೆಮೋ ನಮ್ಮ ಫ್ರೆಂಡ್ ವೈಷ್ಣವಿ ತೋರಿಸ್ತೀನಿ. ಈಗ ಪ್ರೋಗ್ರಾಮ್ ಮಾಡಿದೀವಲ್ಲ, ಆಪ್ ನಾನು ತೋರಿಸ್ತೀನಿ. ಸ್ಪೀಕ್ ಅಂತ ಇದೆ ಇಲ್ಲಿ, ಫ್ಯಾನ್, ಲೈಟ್, ಡೋರ್ ಅಂತ ಇದೆ. ಈಗ ನಾನು ಸ್ಪೀಕ್ ಅಲ್ಲಿ ಫ್ಯಾನ್ ಆನ್ ಅಂತ ಹೇಳಿದ್ರೆ ಅಲ್ಲಿ ಫ್ಯಾನ್ ಆನ್ ಆಗುತ್ತೆ. ಫ್ಯಾನ್ ಆಫ್, ಲೈಟ್ ಆನ್, ನೋಡಿ ಅಲ್ಲಿ ಲೈಟ್ ಆನ್ ಆಗಿದೆಯಲ್ಲ. ಈಗ ನಾನು ಇಲ್ಲಿ ಲೈಟ್ ಆಫ್ ಆಯ್ತಾ? ಈ ರೀತಿ ನೀವು ಮನೇಲಿ ಮಾಡ್ಬೋದಲ್ಲ ಈಸಿಯಾಗಿ. ಸರಾಗಾಯ್ತು, ಇದು ನಮ್ಗೆ ಮೊದ್ಲೇ ಗೊತ್ತೇ ಇರಲಿಲ್ಲ. ಥ್ಯಾಂಕ್ಸ್, ನಮಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀನಿ ಇದು.